ಖಂಡಿತ ಜನ ನಚ್ತೀನಿ, ಕುಂಚ್ತೀನಿ, ಬಟ್ ಗಲಾಟೆ ಮಾಡಿ ಬೇರೆ ರೀತಿ ಹೋಗಲ್ಲ. ಅದೇ ರೀತಿ ಬೇರೆಯವರು ಹೊಸ ಡೈರೆಕ್ಟರ್ಗಳಾಗಲಿ ಯಾರೇ ಆಗಿರಲಿ, ನಾನು ಆ್ಯಕ್ಟ್ ಮಾಡಬೇಕು ಅಂದರೆ, ನಾನು ಆಡಬೇಕು ಅಂದರೆ ನನಗೊಂದು ನಾನು ಮಾಡೇ ಮಾಡ್ತೀನಿ. ನನ್ನದು ಬಜೆಟ್ ಯಾವುದೇ ಇರಲಿ, ಇವಾಗ ಬೇರೆ ಬ್ಯಾನರ್ಗಳು ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾವುದಾದ್ರು ಅವಕಾಶಗಳಿದ್ರೆ ಹೇಳಿ, ಹಾಗೆ ಯಾವುದಾದ್ರೂ ಫಂಕ್ಷನ್ಸ್ ಪ್ರೋಗ್ರಾಮ್ ಪರ್ಸ್ನಲ್ ಪ್ರೋಗ್ರಾಮ್ಸ್ ಇದ್ದರೂ ಹೇಳಿ, ನಾನು ಅದು ಬೆಂಗಳೂರಾಗಲಿ ಆಚೆ ಕಡೆ ಆಗಲಿ ನಾನು ಬರ್ತೀನಿ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಗಲಾಟೆಗಳು ಆಕಸ್ಮಿಕವಾಗಾಯಿತು, ಅದೇ ಟೈಮ್ ಒಂದೊಂದು ಟೈಮ್ಗೆ ಇದಾಯಿತು, ಅದು ಮರೆತುಬಿಟ್ಟು ಜನ ನನ್ನ ಮೊದಲಂಗೆ ಇನ್ನೂ ಜಾಸ್ತಿ ಪ್ರೀತಿಸ್ಬೇಕು. ನಾನು ಯಾವತ್ತು ನಿಮ್ಮನ್ನು ನನ್ನ ಪ್ರೀತಿಯಿಂದ ನೋಡೋಂಗೆ ನೋಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಮುಗಿಸ್ತೀನಿ. ಓಕೆ, ಹೌದು, ಅದು ವೈರಲ್. ಅದೇನೆಂದರೆ ನಂದು ಟೈಮ್ ನೋಡಿ ಹೇಗಿದೆ ಅಂತ, ಅದು ಇಷ್ಟು ದಿನ ಇಲ್ಲದೇ ಅಟ್ ಟೈಮ್ ಎಲ್ಲ ವೈರಲ್ ಆಗಿದೆ. ಅದಕ್ಕೆ ನಾನು ಅದನ್ನು ಹೇಳ್ತಾ ಇರೋದು, ನಾನು ತಪ್ಪು ಮಾಡಿದಾಗ ನಾನು ಗಲಾಟೆ ಮಾಡ್ತೀನಿ ಅಥವಾ ಇದು. ಆಮೇಲೆ ಎಸ್, ನಾನು ಅಲ್ಲಿ ದುಡ್ಡು ಕಳ್ಕೊಂಡೆ, ನಾನು ಕಾರಲ್ಲಿ ಕಾರ್ ಸರಿಯಾಗಿ ಲಾಕ್ ಮಾಡಿರಲಿಲ್ಲ, ದುಡ್ಡು ಪರ್ಸು ಎಲ್ಲ ಕಳ್ಕೊಂಡೆ, ಎ ಟಿ ಎಮ್ ಕಾರ್ಡ್ ಎಲ್ಲ ಕಳ್ಕೊಂಡೆ. ಆ್ಯಂಡ್ ಎಸ್, ಅದೇ ಹುಷಾರಿಲ್ಲ ಅಂತೇನಿಲ್ಲ, ಎಲ್ಲ ಅಲ್ಲಿ ಶೂಟಿಂಗಿಗೆ ಹೋಗಿದ್ದು. ಯಾಕಂದರೆ ಇಲ್ಲಿ ಅರ್ಧ ಪೋರ್ಷನು ಮತ್ತು 75% ಇಲ್ಲಿ, 25% ಚೆನ್ನೈಯಲ್ಲಿ ನಡೆಯೋ ಕತೆ ಮಾಡ್ತಿರೋದು. ಸೊ ಅಲ್ಲಿ ಶೂಟಿಂಗಿಗೆ ಅಂತ ಹೋಗಿದ್ದು. ಅಲ್ಲಿ ಆಮೇಲೆ ಏನಾಯಿತು, ಗಲಾಟೆ ಆಯಿತು, ಏನಾಯಿತು ಈಗ ಅದು ಅದು ಬಿಟ್ಬಿಡಿ. ಯಾಕಂದರೆ ಈಗ ಜನ ಏನು ಮಾಡಿಬಿಟ್ಟಿದ್ದಾರೆ, ನನ್ನ ನೋಡಿದವರೆಲ್ಲ ಹತ್ರ ಬರೋದಿರಲಿ, ದೂರದಿಂದನೇ ನಾನು ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವನ ಹತ್ರ ಹೋಗ್ಬಿಟ್ಟು ತಿರ್ಗಾ ನಾನು ಬೇರೆ ವಿಷಯ ಮಾತಾಡೋಕ್ಕಾಗುತ್ತೆ ಅಂತ ಒಬ್ಬರು ಯೋಚನೆ ಮಾಡ್ತಾರೆ. ಆ್ಯಂಡ್ ಇದು ಬೇಡ, ನನ್ನ ರಿಕ್ವೆಸ್ಟು ಎಲ್ಲರಿಗೂ, ಹಳೆ ಚಾ ವೆಂಕಟ್ ಬಿಟ್ಬಿಡಿ ನೀವು. ಖಂಡಿತ ನಾನು ನಿಮ್ಮ ಮದ್ದು ಹೆಂಗಿನ್ನೋ ನಿಮಗೆ ಹಂಗೆ ಇರ್ತೀನಿ. ನೀವು ಯಾವುದೇ ಕಾರಣಕ್ಕೂ ಉಚ್ಚಾರಕ್ಕೆ ಮತ್ತೆ ಗಲಾಟೆ ಮಾಡ್ತಾನೆ ಅಂತ ಮಾತ್ರ ಅಂದ್ಕೊಂಡು ಕೊಡ್ದು, ತಪ್ಪು ಮಾಡಿದ್ರೆ ಸುಮ್ಮನಿರಲ್ಲ ಅದಂತೂ ಗ್ಯಾರಂಟಿ. ಹಾಗಂತ ಯಾರು ತಪ್ಪು ಮಾಡ್ತಾರೆ ಅಂತಾರ, ಅದು ಆಗಿದ್ದು ಆಕಸ್ಮಿಕ. ಅವ್ರ ಬಗ್ಗೆನೂ ನನಗೆ ಯಾವುದೇ ಥರ ಕೋಪ ಹೋಗಿಲ್ಲ. ಆ್ಯಂಡ್ ನನಗೆ ಮೇನ್ ಇವಾಗ ಇಟ್ಟಿರೋ ಉದ್ದೇಶ ಏನಂದರೆ, ನಾನು ಬಿಗ್ ಬಾಸ್ ಹೋಗಬೇಕು, ಒಂದು ದಿನಕ್ಕಾದರೂ ಹೋಗಬೇಕು, ಒನ್ ಅವರ್ ಆದರೂ ಹೋಗಬೇಕು, ಆ್ಯಂಡ್ ಅಥವಾ ಫಿನಾಲೆ ಆದರೂ ಹೋಗಬೇಕು ಅಂತ ಇದು ರಿಕ್ವೆಸ್ಟು. ಪರಮೇಶ್ವರ್ ಗುಂಡ್ಕೊಳ್ಳ ಪರಮೇಶ್ವರ್ಗೆ, ಪರಮೇಶ್ವರ್ ಅವ್ರಿಗೆ, ಆಮೇಲೆ ಸುದೀಪ್ ಅವರು ಅಷ್ಟೇ ಅರ್ಥ ಮಾಡಿಕೊಂಡು ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅದು ವಿಡಿಯೋ ಬಿಟ್ಟಿದ್ದೀನಿ. ಥ್ಯಾಂಕ್ಸ್ ಅಂತ ಹೇಳ್ತಾ ಸುದೀಪ್ ಅವ್ರಿಗೆ. ಸುದ್ದಿಗಳನ್ನ ಮಾಡಿದ್ರೆ ಅಂದ್ರೆ ಚೆನ್ನೈನಿಂದ ಬಂದಾಗ ಮಡಿಕೇರಿ ಹತ್ರ ಆಗಿರ್ಬೋದು, ಒಂದು ಟೋಲ್ ನಲ್ಲಿ ಒಂದು ಹುಡುಗಿ ಮೇಲೆ ಆಗಿರ್ಬೋದು, ಮತ್ತೆ ಗ್ಲಾಸ್ ಹೊಡೆದಾಗ ಅದು ಟೋಲ್ ಬಂದು ಅವ್ರು ಡ್ರಾಪ್ ಕೇಳಿದ್ರು. ಆ ಡ್ರಾಪ್ ಕೊಡೋಣ ಅಂತಂದ ಹಿಂದ್ಗಡೆ ಗಾಡಿ ಇನ್ನೊಂದು ಬಂದು ಆನ್ ಹೊಡಿತಾ ಇತ್ತು ಅದು. ಆಮೇಲೆ ಅಲ್ಲಿ ಬಸ್ಗಳು ಟೋಲಲ್ಲಿ ನಿಲ್ಲುತ್ತೆ, ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಲ್ಲ. ಅಂದರೆ ಯಾರಾದರೂ ಹೋಗ್ಬೇಕಂದ್ರೆ ಟೋಲಲ್ಲಿ ನಿಂತ್ಕೊಂಡು ಹೋಗ್ಬೇಕಾಗುತ್ತೆ. ಅದು ನಿಮ್ಗೆ ಗೊತ್ತು ಏನೇ ಸಮಾಜದ ವಿಷಯ, ಅದನ್ನು ನಾನು ತಲೆ ಹಾಕ್ಬಿಡ್ತೀನಿ. ಅದು ಹೆಂಗೆ ಅದು ಟೋಲ್ ಹತ್ರ ನಿಲ್ತದೆ, ಎಲ್ಲರೂ ಟೋಲ್ ಹತ್ರ ನಿಂತ್ಕೊತಾರೆ, ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ವಾ? ಯಾಕಂದರೆ ಗಾಡಿ ಸುಬ್ರಹ್ಮಣ್ಯದಿಂದ ಎಷ್ಟು ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡ್ ಇದೆ ಅದನ್ನು ನೋಡಿದೆ. ಸೊ ಈ ಥರ ನಾನು ಹೋಗಿ ಆಕಸ್ಮಿಕವಾಗಿ ಅಂದರೆ ಕಾರ್ ಗ್ಲಾಸ್ ಹೊಡೆದಾಕಿದ ಕಾರಣ ಇಷ್ಟೇ. ನನ್ನ ಕಾರ್ ನಂದೆ, ನಮ್ಮ ಅಪ್ಪ ಶೂಟಿಂಗ್ ಇದೆ ದುಡ್ಡು ಕೊಡ್ತೀನಿ ಅಂದಿದ್ರು. ಆಮೇಲೆ ನೋಡಿದ್ರೆ ಇಲ್ಲ ಕೊಡಲ್ಲ ಅಂದರು. ಕೋಪದಲ್ಲಿ ನನ್ನ ಕಾರ್ ಗ್ಲಾಸ್ ನಾನೇ ಹೊಡೆದಾಕ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಇಷ್ಟೆಲ್ಲ ಔಟ್ ಆಫ್ ಕಂಟ್ರೋಲ್ ಮೂರ್ನಾಲ್ಕು ಇನ್ಸಿಡೆಂಟ್ ನಡೀತು, ಯಾಕೆ ಅಂತ ಇದು ಅಟ್ ಟೈಮು ನನಗೆ ಹೇಳಿಲ್ವಾ? ಅದು ಹೆಂಗೆ ಟೈಮ್ ಕೆಟ್ಟರೆ ಹೆಂಗೆ ಅನ್ನೋದಕ್ಕೆ ಸಾಕ್ಷಿ ನನಗೆ ಗೊತ್ತಿಲ್ಲ. ಹೆಂಗೆ ಹೆಂಗೆ ನಡೀತು ಇದು, ಆಕಸ್ಮಿಕವಾಗಿ ನಡೀತು ಅನ್ನೋದಕ್ಕಿಂತ ಅದೇ ನಡೀತು. ಬಟ್ ಅದನ್ನು ನೀವೆಲ್ಲ ಹ್ಯಾಂಡಲ್ ಕರೆಕ್ಟಾಗಿ ಮಾಡಿದ್ರೆ, ಆಮೇಲೆ ಸುಮ್ಮನೆ ಯಾರಾದರೂ ಗಲಾಟೆ ಮಾಡೋಕ್ಕೆ ನಾನು ಹೋಗಿಲ್ಲ, ಹೋಗೋದು ಇಲ್ಲ, ಅದು ನಿಮಗೂ ಗೊತ್ತು. ಮಾನಸಿಕವಾಗಿ ಸ್ವಲ್ಪ ಇಲ್ಲ, ಡಿಸ್ಟರ್ಬ್ ಏನಾಗಿಲ್ಲ.
ನೀವೆಲ್ಲ ಅಷ್ಟು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಇವತ್ತು ನನಗೆ ನೀವು ಅಷ್ಟು ಬೆನ್ನು ತಟ್ತಾ ಇದ್ದೀರಾ, ನಾನು ಯಾಕೆ ಡಿಸ್ಟರ್ಬ್ ಆಗಬೇಕು? ನೀವು ನನಗೆ ಬೆನ್ನು ತಟ್ಟಿದ ಅಂದರೆ ಡಿಸ್ಟರ್ಬ್ ಆಗಬೇಕು, ಯಾರೂ ನನ್ನ ಮಾತು ಬೆಲೆ ಕೊಡ್ತಿಲ್ಲ, ನಾನು ಮರ್ಯಾದೆ ಕೊಡ್ತಿಲ್ಲ ಅಂತ. ನೀವುಗಳು ಅಷ್ಟೇ, ಪ್ರೇಕ್ಷಕರು ನನ್ನ ಫ್ಯಾನ್ಸ್ಗಳು ಅಷ್ಟೇ, ನನಗೆ ಅಷ್ಟು ಮಟ್ಟ ಪ್ರೀತಿ ಕೊಟ್ಟವ್ರೆ, ನಾನೇ ಡಿಸ್ಟರ್ಬ್ ಆಗಬೇಕು? ಏನಾದರೂ ಆ ಥರ ಇದ್ದಿದ್ರೆ ಡಿಸ್ಟರ್ಬ್ ಆಗೋದಿತ್ತು. ಸರ್, ನಿಮ್ಮ ಮೇಲೆ ತುಂಬಾ ಅಭಿಮಾನ ಇತ್ತು, ಲಾಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲಿ ಕಳಿಸಿದಾಗ್ಲೂ ನೀವು ಪ್ರಥಮ್ ಮೇಲೆ ಹಲ್ಲೆ ಮಾಡ್ತೀರಾ, ಮತ್ತೆ ನೀವು ಇವಾಗ ಚಾನ್ಸ್ ಕೇಳ್ತೀರ? ಇಲ್ಲ, ಈ ಸರಿ ನಾನು ಚಾನ್ಸ್ ಕೇಳ್ತಿರೋದು ಟೋಟಲಿ ನಾನು ಇವಾಗ ಹೇಳಿರುವ, ನೀವು ನಿಜವಾಗ್ಲೂ ಖುಷಿ ಪಡಬೇಕು, ಆ ಥರ ಇರ್ತೀನಿ ಪರಮೇಶ್ವರ್ಗೆ ಅಂತ. ಬಿಗ್ ಬಾಸ್ ಅವ್ರಿಗೆ ನೀವು 1 ಅವರ್ ಕಲಿಸಿ, 10 ನಿಮಿಷ ಕಲಿಸಿ, 20 ನಿಮಿಷ ಕಲಿಸಿ, ಅಲ್ಲಿ ಬೇಕಾದ್ರೆ ನೀವೇ ನೋಡಿ. ಯಾಕಂದರೆ ನಾನು ಹಿಂದೆ ಮಾಡಿರೋ ತಪ್ಪುಗಳು ಮಾಡೋಣ, ಯಾಕಂದ್ರೆ ಎಲ್ಲೋದ್ರು ಈಗ ಬಿಗ್ ಬಾಸ್, ಬಿಗ್ ಬಾಸು ಉಚ್ಚಾಮಿಕ ಬಿಗ್ ಬಾಸ್ ಹೋಗಲ್ವಾ, ಬಿಗ್ ಬಾಸ್ ಹೋಗಲ್ವಾ? ಯಾಕಂದ್ರೆ ಬಿಗ್ ಬಾಸ್ ಇರೋವರೆಗೂ ಉಚ್ಚಾಮಿಕಡ್ ಹೆಸರು ಹೋಗಲ್ಲ. ಆ ಮಟ್ಟಕ್ಕೆ ಎಲ್ಲರೂ ನನಗೆ ಬಿಗ್ ಬಾಸ್ ಹೋಗಿ, ಬಿಗ್ ಬಾಸ್ ಹೋಗಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಸರಿ ಹೋಗಿ ಫಿನಾಲೆಗೆ ಅಟ್ಲೀಸ್ಟ್ ಅವರು ಕಂಟೆಸ್ಟೆಂಟ್ ಆಗಿ ಬೇಡ ಅಂದರೆ, ಫಿನಾಲೆಗೆ ಏನಾದರೂ ಪ್ರೋಗ್ರಾಮ್ ಕೊಡಬೇಕು ಅಂದರೆ ಫಿನಾಲೆಗೆ ನಾನು ಬರ್ತೀನಿ. ಆ್ಯಂಡ್ ಒಟ್ಟಾಗಿ ಬಿಗ್ ಬಾಸ್ ನಾನು ಬರೋಕ್ಕೆ ಆಸೆ ಪಡ್ತೀನಿ. ಸುದೀಪ್ ಅವ್ರಿಗೂ ರಿಕ್ವೆಸ್ಟು, ಬಿಗ್ ಬಾಸ್ಗೆ ಈ ಸರಿ ನಾನು ಬರೋಕ್ಕೆ ಆಸೆ ಪಡ್ತೀನಿ. ಅದು 1 ಅವರ್ ಆಗಿರ್ಬೋದು, 1 ದಿನ ಆಗಿರ್ಬೋದು, ಕಂಟೆಸ್ಟೆಂಟ್ ಆಗಿರ್ಬೋದು, ಅಥವಾ ಫಿನಾಲೆಯಲ್ಲಿ ಒಂದು ಪ್ರೋಗ್ರಾಮ್ ಕೊಡೋಕ್ಕಾಗಿರ್ಬೋದು, ನಾನು ಬರೋಕ್ಕೆ ಆಸೆ ಪಡ್ತೀನಿ. ಬಟ್ ನೀವೇ ಖುಷಿ ಪಡ್ತೀರಾ, ಆ ಥರ ನನ್ನ ನಡವಳಿಕೆ ಇದೆ. ಎರಡು ಫಿಟ್ ಆಗಿದ್ದೀನಿ, ಟೈಮ್ ಅಂತ ಬಂದರೆ ಎರಡೂ ಔಟ್ ಆಗೋಗುತ್ತೆ. ಎಲ್ಲ ನಾನು ಹೇಳಿದ್ದೀನಲ್ವ, ನನಗೆ ಇಷ್ಟು ದಿನ ಇಲ್ಲದೆ ಇರೋದು ಸಡನ್ ಆಗಿ ಅದು ವೈರಲ್ ಆದ ತಕ್ಷಣ ಜನ ನೋಡೋದು. ಯಾಕಂದ್ರೆ ಇಷ್ಟು ದಿನವೂ ಎಷ್ಟೋ ಜನದ ನಾನು ಜಗಳ ಆಡಿದ್ದೀನಿ, ಬಟ್ ಅದು ಯಾವುದು ವೈರಲ್ ಆಗಿರಲಿಲ್ಲ, ಪ್ರೆಸ್ ಮೀಡಿಯಾಗೆ ಬಂದಿರಲಿಲ್ಲ. ಬಟ್ ಯಾವಾಗ ಇದು ಬಂತೋ ಆವಾಗಿಂದ ಜನ ನಾನು ನೋಡೋ ರೀತಿನೇ, ಅದು ನನಗೆ ಹರ್ಟ್ ಆಯಿತು. ಬಂದ ತಕ್ಷಣ ನಾನು ವಿಡಿಯೋನೂ ಬಿಟ್ಟಿದ್ದೀನಿ, ಜನ ಯಾವುದೇ ಕಾರಣಕ್ಕೂ ನೀವು ನನ್ನ ಇಟ್ಕೊಂಡು ಭಯ ಪಡ್ಕೊಡೋದು, ಇವನ ಹತ್ರ ಫೋಟೋ ಹಿಂಗೆ ತೆಗೆಸ್ಕೊಳ್ಳೋದು, ಏನಾದರೂ ಗಲಾಟ ಮಾಡ್ತಾನ ಅಂತ ಖಂಡಿತ ಇಲ್ಲ. ನಿಮ್ಮ ಪ್ರೀತಿಗೋಸ್ಕರನೇ ಇಷ್ಟು ವರ್ಷ ನಾನು ಸಿನಿಮಾ ಒಂದು ಸಿನಿಮಾ ಮತ್ತು ಸಮಾಜ ಎರಡು ತೂಗಿಸ್ಕೊಂಬಂದಿದ್ದೀನಿ. ಇವತ್ತು ನನ್ನ ವಿಡಿಯೋಗಳು ಸಮಾಜದ ಕುರಿತು, ಅದು ಎಷ್ಟೊಂದು ವಿಡಿಯೋಗಳಿದೆ ಸಮಾಜದ ಪರವಾಗಿರೋ, ಸಮಾಜದ ವಿರುದ್ಧವಾಗಿ ಹೋಗೋ ವಿರುದ್ಧವಾಗಿ ನಡ್ಕೊಂಡಿರೋ ವಿಡಿಯೋ ನನಗೆ. ಸೊ ಇವೆಲ್ಲ ನಾನು ಮಾಡ್ಕೊಂಬರ್ತಾ ಇದ್ದೀನಿ, ಬರೀ ಸಿನಿಮಾ ಮಾಡ್ಕೊಂಬರ್ತಾ ಇಲ್ಲ. ಸರ್, ಕಿತ್ಲಾ ಉಚ್ಚ ವೆಂಕಟ್ ಅಂತ, ಆಮೇಲೆ ಡಿಕ್ಟೇಟರ್ ಅಂತ ಒಂದಿದೆ, ದುರಹಂಕಾರಿ ಇದೆ, ಅದಕ್ಕೆ ಈಗ ಅದೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಹಂಗೆ ನನಗೆ ಈಗ ಯಾವುದಾದ್ರೂ, ಯಾಕಂದರೆ ನಮ್ಮ ಅಪ್ಪದು ದುಡ್ಡನ್ನು ಖರ್ಚಿ ಮಾಡ್ತಿರೋದು, ನಾನು ಹಂಗೆ ಮಾಡಬೇಕು ಒಂದಾದರೆ, ಅದು ನಮ್ಮ ಅಪ್ಪಗೋಸ್ಕರ ನನಗೋಸ್ಕರ ಏನಿಲ್ಲ. ಅದಕ್ಕೆ ಈಗ ಔಟ್ ಸೈಡ್ ಬ್ಯಾನರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಂಗೆ ರಿಯಾಲಿಟಿ ಶೋಗಳು ಜಡ್ಜ್ ಆಗಿ, ಕಂಟೆಸ್ಟೆಂಟ್ ಆಗಿ, ಆ್ಯಂಕರ್ ಆಗಿ ಏನಾದರೂ ಸಿಕ್ಕಿದ್ರೆ, ರಿಯಾಲಿಟಿ ಶೋ ಯಾವುದೇ ಚಾನೆಲ್ ಆಗಲಿ, ಅಥವಾ ಈ ಕನ್ನಡದ ಕೋಟ್ಯಾಧಿಪತಿ ಈ ಥರ ಪ್ರೋಗ್ರಾಮ್ಗಳು ನನಗೆ ಕಳಿಸಿದ್ರೆ ನನಗೂ ಖುಷಿಯಾಗುತ್ತೆ, ಇಂಡೈರೆಕ್ಟ್ ಅಂದ್ರೆ ನನಗೆ ಹೆಲ್ಪ್ ಕೂಡ ಆಗುತ್ತೆ. ನಮ್ಮ ಅಪ್ಪ ನಾನು ಏನಾದರೂ ಮಾಡಬೇಕು, ಇಷ್ಟು ದಿನ ನಮ್ಮ ಅಪ್ಪ ದುಡ್ಡನ್ನೇ ಸಮಾಜಕ್ಕೆ ಸಿನಿಮಾಗೆ ಕೊಟ್ಟು ನಮ್ಮ ಅಪ್ಪಗೆ ಅಷ್ಟು ಸುಸ್ತು ಮಾಡಿಬಿಟ್ಟಿದ್ದೀನಿ. ಹಾಳಾಗಿಲ್ಲ, ಹಾಳಾಗಿಲ್ಲ, ಎಲ್ಲ ಜನರ ಪ್ರೀತಿಗೆ ಹೋಗಿದೆ, ಹಾಳು ಅಂತ ಹೇಳೋದಲ್ವ. ಬಟ್ ಮಾಡಿದೆ ಪೊಟ್ಟಿ ಉಚ್ಚ ವೆಂಕಟ್ ನನ್ನ ಪಿಕ್ಚರಲ್ಲಿ 70% to 80% ನನಗೆ, ಯಾಕಂದ್ರೆ ಬಿಗ್ ಬಾಸಿಂದ ನಾನು ಆನ್ ಮಾಡಿದೆ ಬಿಗ್ ಬಾಸು, ಹಾಡಾಡಿದೆ, ಹಾಡು ಇದು ಬಂತು, ಆಮೇಲೆ ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ, ಆಮೇಲೆ ಸೂಪರ್ ಜೋಡಿ ಪೇಮೆಂಟ್ ಬಂತು, ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದು ಅಳಿಲುಗಳ ಅಳಲು ಯಾಣ, ಮತ್ತು ಮಾಯಾಬಜಾರು, ಪರವಶನ ಅದನ್ನು ಅಂತ ಒಂದು ಸಿನಿಮಾ, ಆಮೇಲೆ ಇವನು ಲವ್ ಗುರುದು ಅವ್ರದ್ದೊಂದು ಫಸ್ಟ್ ಲವ್ ಒಂದು ಪಿಕ್ಚರು ಹಂಗೆ ಮಾಡಿದ್ದೀನಿ. ಮಾಡಿಲ್ಲ ಅಂತಿಲ್ಲ, ಈ ವರ್ಷ ಏನು ಹಂಗೆ ಮಾಡಿಲ್ಲ ಅನ್ನೋದಕ್ಕಿಂತ ಸಮಾಜದ ಬಗ್ಗೆ ನಾನು ಅತಿಯಾಗಿ ನನ್ನ ಪ್ರೀತಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಹೆಂಗೆ ಅಂದರೆ, ಸಮಾಜ ನಾನು ಒಂದು ಸರಿ ಏನಾದರೂ ಒಂದು ಮಾತು ಹೇಳ್ಬಿಟ್ರೆ ಹತ್ಕೊಂಡು ಕೂತ್ಕೊತೀನಿ. ಬೇರೆ ಬಿಡಿ, ನನಗೆ ಗೊತ್ತಾಗುತ್ತೆ ಯಾರು ನಮ್ಮ ಪರವಾಗಿ ಮಾತಾಡ್ತಾರೆ, ನಮ್ಮ ವಿರೋಧವಾಗಿ ಯಾರು ಹೊಟ್ಟೆ ಕಿಚ್ಚಿಕೊಡ್ತಾರೆ. ಇವಾಗ ನೀವು ಪ್ರೆಸ್ ಮೀಡಿಯಾ ಅವರು ಮೊದಲಿಂದ ನನ್ನ ಪ್ರೀತಿಸಿದ್ದೀರಾ,
ಎಲ್ಲ ನೀವು ನಾನು ಹೇಳಿದ ತಕ್ಷಣ ಹಳೇ ಯಾವುದು ಕೆದಕ್ಬೇಡಿ ಅಂದರೆ ನೀವು ಯಾವುದು ಕೆದಕಿಲ್ಲ ಈ ಥರ ನನಗೆ ನೀವು ಇರ್ತೀರ, ನನಗೆ ನೋವಾಗುತ್ತೆ ಅಂದರೆ ನೀವು ನೋವಿಗೆ ಜೊತೆಯಲ್ಲಿರ್ತೀರ, ಅದಕ್ಕೆ ಇದೊಂದು ನನ್ನ ಬಿಗ್ ಬಾಸ್ ಒಂದು ಅವಕಾಶ ಸರಿ ಸಿಕ್ಕಿದ್ರೆ ಖಂಡಿತ ಜನರಿಗೆ ನೀವು ಸಂತೋಷ ಕೊಡೋದು ಒಂದಾದರೆ ನಾನು ಐ ವಿಲ್ ಚೇಂಜ್ ಅಂತ ಹೇಳ್ತೀನಿ. ಇದಾಗಿರುತ್ತೆ ಕಥೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅದಕ್ಕೆ ಕಥೆ ಬೇಕಾಗಿರೋ ತರ ಬಿಟ್ಟು ಪೊಲಿಟಿಕಲ್ ಅಲ್ಲೂ ನೀವು ಸ್ವಲ್ಪ ಮುಚ್ಕೊಂಡಿದ್ರಿ, ಯಾರಾದ್ರಲ್ಲಿ ಕಂಟೆಸ್ಟ್ ಮಾಡಿದ್ರಿ, ಸೊ ಕಮಿಂಗ್ ಡೇಸ್ ಅಲ್ಲಿ ಯಾರಾದ್ರೂ ಎಲೆಕ್ಷನ್ ನಡೆಯೋದಿದೆ, ಸೊ ಕಂಟೆಸ್ಟ್ ಮಾಡ್ತೀರಾ ಅಥವಾ? ಇಲ್ಲ 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 ಇಲ್ಲ, ಅದು ಬಂದೇ ಅದಾಯಿತು ಮುಗೀತು, ಇನ್ಯಾವತ್ತು ಪೊಲಿಟಿಕ್ಸ್ಗೆ ಬರಲ್ಲ ನಾನು. ಎಲ್ಲರಿಗೂ ಒಳ್ಳೇದಾಗಲಿ, ಅಲ್ಲಿರೋರಿಗೆ ಯಾರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಪಾರ್ಟಿಗೂ ಜನನ ಪ್ರೀತಿಸಿ ಜನರಿಗೋಸ್ಕರ ಇದೆ ಅಂತ ಹೇಳ್ತೀನಿ. ಇಲ್ಲ ಹಳೇದು ಅದೇ ಹೇಳಿರುವ ಹಳೇದು ನನಗೆ ಏನು ನನ್ನ ತೆಗಿಯಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಕೆಲವರು ತಪ್ಪು ಮಾಡ್ತಾರೆ ಆಮೇಲೆ ಬದಲಾಗ್ತಾರೆ, ಕೆಲವರು ಬದಲಾಗಿ ಇರ್ತಾರೆ, ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಈ ಥರ ಎಷ್ಟೊಂದು ಇಶ್ಯೂಗಳಾಗುತ್ತೆ, ಆ್ಯಂಡ್ ಹಳೇದು ನಾನೇನು ತೆಗಿಯಲ್ಲ. ಖಂಡಿತ ಅದು ತಪ್ಪಲ್ವಾ? ನನ್ನ ಸ್ಟೇಜ್ ಮತ್ತೆ ನನ್ನ ಮಗಂದು ಅಂತ ಬಂದ್ರೆ ತಿರ್ಗಾ ನನ್ನ ಕೋಪ ಮಾಡ್ಕೊಂಡೆ ಅಂತ ಅಂದ್ರೆ ಖಂಡಿತ ಅದು ನಿಲ್ಬೇಕು, ಅಂಡ್ ಅವ್ರಿಗೆ ನೇಣ್ಗಂಬ ಹಾಕ್ತು ಕಾರ್ಪೊರೇಟರ್ಗೆ. ಒಂದು ಹೇಳ್ತೀನಿ ಕೇಳಿ, ಕೋಪದಲ್ಲಿ ಒಂದೊಂದು ಸಾರಿ ಹೌದು ಸ್ವಲ್ಪ ಅಲ್ಲ ತಿರ್ಗ ಇವಾಗ ಒಂದ್ಸರಿ ಸಾರಿ ಕೇಳ್ಬಿಡ್ತೀನಿ ಹಂಗೆ ಇನ್ವೈಟ್ ಆಗಿದೆ. ಜನರ ಜೊತೆ ಬರ್ತೀನಿ ಜನ, ಈಗ ಅದಕ್ಕೆ ಜನರಿಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ದಯವಿಟ್ಟು ನನ್ನ ಮೊದಲು ಥರ ಹೆಂಗೆ ಪ್ರೀತಿಸ್ತಿದ್ರು ಹಂಗೆ ಪ್ರೀತಿಸಿ ನಾನು ಅಂತ ಹೇಳ್ತೀನಿ. ಆಮೇಲೆ ಹಂಗೆ ಎಲ್ಲ ಚಾನೆಲ್ಗಳಿಗೆ ಹೇಳ್ತೀನಿ, ಎಂಟರ್ಟೈನ್ಮೆಂಟ್ ಚಾನಲ್ಲು ಯಾವುದೇ ರಿಯಾಲಿಟಿ ಶೋ ಇದ್ರೆ ಹೇಳಿ ನಾನು ಬರ್ತೀನಿ. ಯಾಕಂದರೆ ಸೂಪರ್ ಜೋಡಿ ನಾನು 18 weeks ಮಾಡಿದ್ದೀನಿ ಕಂಟಿನ್ಯೂಸ್ ಆಗಿ, ಫಿನಾಳೆ ಬಂದೆ, ಆಮೇಲೆ ಸೂಪರ್ ಜೋಡಿ ಬೆಸ್ಟ್ ಮೇಲ್ ಕಂಟೆಸ್ಟೆಂಟ್ ಅಂತ ಅವಾರ್ಡು ತೊಗೊಂಡೆ ನಾನು. ಸೊ ಆ ಅವಕಾಶಗಳು ನನಗೆ ಮತ್ತೆ ಬರಲಿ, ಅದಕ್ಕೆ ನೀವೆಲ್ಲ ನನ್ನ ಜೊತೆ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಸರ್, ಇನ್ನೊಂದು ಕಡೆ ಚಾನಲ್ ಕೇಳ್ಕೊಂಡಿದ್ದೀರಾ ಅಂದರೆ ನನ್ನ ಎಕ್ಕಡ ಅಥವಾ ನನ್ನ ಮಗನ ಇದು ಒಂದು ಬ್ರ್ಯಾಂಡ್, ಇದನ್ನ ಜನ ಇಷ್ಟಪಡ್ತಿದ್ರು ಆ ಮ್ಯಾನರಿಸಮ್ನ, ಈಗ ನೀವು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ, ತುಂಬಾ ಡಲ್ ಆಗಿದ್ದೀರಾ, ಸೊ ಈಗ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಅನ್ಸುತ್ತೆ, ಅಥವಾ ಹಳೆ ಚಾರ್ಮ್ ವಾಪಸ್ ಬರುತ್ತಾ? ಯಾಕಂದ್ರೆ ಬ್ರ್ಯಾಂಡ್ ಆಗಿತ್ತು ಸರ್. ಅಲ್ಲ ಇವಾಗ ಒಂದು ವಾಪಸ್ ಹಳೇದು ಒಂದೇ ಕೊಡ್ತೀನಿ, ಅತ್ಯಾಚಾರಿಗಳು ನಾನು ಏನಾಗ್ಬೇಕು ಅವ್ರಿಗೆ ಬೇರೆ ಅನ್ನೋದೇ ಕೊಡೋದು, ಇದು ನನ್ನ ರಿಕ್ವೆಸ್ಟ್. ಓಕೆ.
ಆಯಿತು, ಅದು ಮರ್ತುಬಿಟ್ಟು ಜನ ನನ್ನ ಮೊದಲಂಗೆ ಇನ್ನೂ ಜಾಸ್ತಿ ಪ್ರೀತಿಸ್ಬೇಕು. ನಾನು ಯಾವತ್ತು ನಿಮ್ಮನ್ನು ನನ್ನ ಪ್ರೀತಿಯಿಂದ ನೋಡೋಂಗೆ ನೋಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಮುಗಿಸ್ತೀನಿ. ಓಕೆ, ಹೌದು ಅದು ವೈರಲ್. ಅದೇನಂದ್ರೆ ನಂದು ಟೈಮ್ ನೋಡಿ ಹೆಂಗಿದೆ ಅಂತ, ಅದು ಇಷ್ಟು ದಿನ ಇಲ್ಲದೆ ಅಟ್ ಟೈಮ್ ಎಲ್ಲ ವೈರಲ್ ಆಗಿದೆ, ಅದಕ್ಕೆ ನಾನು ಅದನ್ನ ಹೇಳ್ತಾ ಇರೋದು. ನಾನು ತಪ್ಪು ಮಾಡಿದಾಗ ನಾನು ಗಲಾಟ ಮಾಡ್ತೀನಿ ಅಥವಾ ಇದು, ಆಮೇಲೆ ಎಷ್ಟು ನಾನು ಅಲ್ಲಿ ದುಡ್ಡು ಕಳ್ಕೊಂಡೆ, ನಾನು ಕಾರಲ್ಲಿ ಕಾರ್ ಸರಿಯಾಗಿ ಲಾಕ್ ಮಾಡಿರಲಿಲ್ಲ, ದುಡ್ಡು ಪರ್ಸು ಎಲ್ಲ ಕಳ್ಕೊಂಡೆ, ಎ ಟಿ ಎಮ್ ಕಾರ್ಡ್ ಎಲ್ಲ ಕಳ್ಕೊಂಡೆ. ಅದೇ ಅದೇ ಹುಷಾರಿಲ್ಲ ಅಂತೇನಿಲ್ಲ, ಎಲ್ಲ ಅಲ್ಲಿ ಶೂಟಿಂಗಿಗೆ ಹೋಗಿದ್ದು, ಯಾಕಂದರೆ ಇಲ್ಲಿ ಅರ್ಧ ಪೋರ್ಷನ್ ಮತ್ತು 75% ಇಲ್ಲಿ, 25% ಚೆನ್ನೈಯಲ್ಲಿ ನಡೆಯೋಕತ್ತೆ ಮಾಡ್ತಿರೋದು. ಸೊ ಅಲ್ಲಿ ಶೂಟಿಂಗಿಗೆ ಅಂತ ಹೋಗಿದ್ದು. ಅಲ್ಲಿ ಆಮೇಲೆ ಏನಾಯಿತು, ಗಲಾಟೆ ಆಯಿತು, ಏನಾಯಿತು ಈಗ ಅದು ಅದು ಬಿಟ್ಬಿಡಿ. ಯಾಕಂದರೆ ಈಗ ಜನ ಏನು ಮಾಡಿಬಿಟ್ಟಿದ್ದಾರೆ, ನನ್ನನ್ನು ನೋಡಿದವರೆಲ್ಲ ಹತ್ರ ಬರೋದಿರಲಿ, ದೂರದಿಂದನೂ ನನಗೆ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವನ್ನ ಹತ್ರ ಹೋಗ್ಬಿಟ್ಟು ತಿರ್ಗಾ ನಾನು ಬೇರೆ ವಿಷಯ ಮಾತಾಡೋಕ್ಕಾಗುತ್ತೆ ಅಂತ ಒಬ್ಬರು ಯೋಚನೆ ಮಾಡ್ತಾರೆ. ಆ್ಯಂಡ್ ಇದು ಬೇಡ, ಅದು ನನ್ನ ರಿಕ್ವೆಸ್ಟು ಎಲ್ಲರಿಗೂ, ಹಳೆ ಚಾ ವೆಂಕಟ್ ಬಿಟ್ಬಿಡಿ ನೀವು. ಖಂಡಿತ ನಾನು ನಿಮ್ಮ ಮದುವೆ ಹೆಂಗಿದ್ನೋ ನಿಮಗೆ ಹಂಗೆ ಇರ್ತೀನಿ. ನೀವು ಯಾವುದೇ ಕಾರಣಕ್ಕೂ ಹುಚ್ಚಾ ವೆಂಕಟ್ ಮತ್ತೆ ಗಲಾಟ ಮಾಡ್ತಾನೆ ಅಂತ ಮಾತ್ರ ಅಂದ್ಕೊಂಡು ಕೊಡೋದು, ತಪ್ಪು ಮಾಡಿದ್ರೆ ಸುಮ್ಮನಿರಲ್ಲ ಅದಂತೂ ಗ್ಯಾರಂಟಿ. ಹಾಗಂತ ಯಾರು ತಪ್ಪು ಮಾಡ್ತಾರೆ ಅಂತಾರ, ಅದು ಆಗಿದ್ದು ಆಕಸ್ಮಿಕ. ಅವ್ರ ಬಗ್ಗೆನೂ ನನಗೆ ಯಾವುದೇ ಥರ ಕೋಪ ಹೋಗಿಲ್ಲ. ಆ್ಯಂಡ್ ನನಗೆ ಮೇನ್ ಇವಾಗ ಇಟ್ಟಿರೋ ಉದ್ದೇಶ ಏನಂದರೆ, ನಾನು ಬಿಗ್ ಬಾಸ್ ಹೋಗಬೇಕು, ಒಂದು ದಿನಕ್ಕಾದರೂ ಹೋಗಬೇಕು, 1 ಅವರ್ ಆದರೂ ಹೋಗಬೇಕು, ಆ್ಯಂಡ್ ಅಥವಾ ಫಿನಾಲೆ ಆದರೂ ಹೋಗಬೇಕು ಅಂತ ಇದು ರಿಕ್ವೆಸ್ಟು ಪರಮೇಶ್ವರ್ ಗುಂಡ್ಕಲ್ಲವ್ರ ಪರಮೇಶ್ವರ್ ಅವ್ರಿಗೆ ಆಮೇಲೆ ಸುದೀಪ್ ಅವರು ಅಷ್ಟೇ ಅರ್ಥ ಮಾಡಿಕೊಂಡು ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅದು ವಿಡಿಯೋ ಬಿಟ್ಟಿದ್ದೀನಿ ಥ್ಯಾಂಕ್ಸ್ ಅಂತ ಹೇಳ್ತಾ ಸುದೀಪ್ ಅವ್ರಿಗೆ. ಸರಣಿ ಸುದ್ದಿಗಳನ್ನ ಮಾಡಿದ್ರೆ ಅಂದ್ರೆ ಚೆನ್ನೈನಿಂದ ಬಂದಾಗ ಮಡಿಕೇರಿ ಹತ್ರ ಆಗಿರ್ಬೋದು, ಒಂದು ಟೋಲ್ ನಲ್ಲಿ ಒಂದು ಹುಡುಗಿ ಮೇಲೆ ಆಗಿರ್ಬೋದು, ಮತ್ತೆ ಕಾರ್ ಗ್ಲಾಸ್ ಅದು ಗ್ಲಾಸ್ ಹೊಡೆದಾಗ ಅದು ಟೋಲ್ ಬಂದು ಅವ್ರು ಡ್ರಾಪ್ ಕೇಳಿದ್ರು. ಆ ಡ್ರಾಪ್ ಕೊಡೋದು ಅಂತಂದ ಹಿಂದ್ಗಡೆ ಗಾಡಿ ಇನ್ನೊಂದು ಬಂದು ಆನ್ ಹೊಡಿತಾ ಇತ್ತು ಅದು. ಆಮೇಲೆ ಅಲ್ಲಿ ಬಸ್ಗಳು ಟೋಲಲ್ಲಿ ನಿಲ್ಲುತ್ತೆ, ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಲ್ಲ. ಅಂದರೆ ಯಾರಾದರೂ ಹೋಗ್ಬೇಕಂದ್ರೆ ಟೋಲಲ್ಲಿ ನಿಂತ್ಕೊಂಡು ಹೋಗ್ಬೇಕಾಗುತ್ತೆ. ಅದು ನಿಮ್ಗೆ ಗೊತ್ತು ಏನೇ ಸಮಾಜದ ವಿಷಯ, ಅದನ್ನು ನಾನು ತಲೆ ಹಾಕ್ತೀನಿ. ಅದು ಹೆಂಗೆ ಅದು ಟೋಲ್ ಹತ್ರ ನಿಲ್ತದೆ, ಎಲ್ಲರೂ ಟೋಲ್ ಹತ್ರ ನಿಂತ್ಕೊತಾರೆ, ಬಸ್ ಸ್ಟ್ಯಾಂಡ್ ಇಲ್ವಾ? ಯಾಕಂದರೆ ಗಾಡಿ ಸುಬ್ರಹ್ಮಣ್ಯದಿಂದ ಎಷ್ಟು ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡ್ ಇದೆ ಅದನ್ನು ನೋಡಿದೆ. ಸೊ ಈ ಥರ ನಾನು ಹೋಗಿ ಆಕಸ್ಮಿಕ ಆಮೇಲೆ ಕಾರ್ ಗ್ಲಾಸ್ ಹೊಡೆದಾಕಿದ ಕಾರಣ ಇಷ್ಟೇ. ನನ್ನ ಕಾರ್ ನಂದೆ, ನಮ್ಮ ಅಪ್ಪ ಶೂಟಿಂಗ್ ಇದ್ದು ದುಡ್ಡು ಕೊಡ್ತೀನಿ ಅಂದಿದ್ರು. ಆಮೇಲೆ ನೋಡಿದ್ರೆ ಇಲ್ಲ ಕೊಡಲ್ಲ ಅಂದರು. ಕೋಪದಲ್ಲಿ ನನ್ನ ಕಾರ್ ಗ್ಲಾಸ್ ನಾನೇ ಹೊಡೆದಾಕ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಇಷ್ಟೆಲ್ಲ ಔಟ್ ಆಫ್ ಕಂಟ್ರೋಲ್ ಅಲ್ಲಿ ಒಂದು 3-4 ಇನ್ಸಿಡೆಂಟ್ ನಡೀತು, ಯಾಕೆ ಅಂತ? ಇದು ಅಟ್ ಟೈಮ್ ನನಗೆ ಹೇಳಿಲ್ವಾ ಅದು ಹೆಂಗೆ ಟೈಮ್ ಕೆಟ್ಟರೆ ಹೆಂಗೆ ಅನ್ನೋದಕ್ಕೆ ಸಾಕ್ಷಿ. ನನಗೆ ಗೊತ್ತಿಲ್ಲ ಹೆಂಗೆ ಹೆಂಗೆ ನಡೀತು ಇದು, ಆಕಸ್ಮಿಕವಾಗಿ ನಡೀತು ಅನ್ನೋದಕ್ಕಿಂತ ಅದೇ ನಡೀತು. ಬಟ್ ಅದನ್ನು ನೀವೆಲ್ಲ ಹ್ಯಾಂಡಲ್ ಕರೆಕ್ಟಾಗಿ ಮಾಡಿದ್ರೆ, ಆಮೇಲೆ ಸುಮ್ಮನೆ ಯಾರಾದರೂ ಗಲಾಟೆ ಮಾಡೋಕ್ಕೆ ನಾನು ಹೋಗಿಲ್ಲ, ಹೋಗೋದು ಇಲ್ಲ, ನಿಮಗೂ ಗೊತ್ತು. ಮಾನಸಿಕವಾಗಿ ಸ್ವಲ್ಪ ಸ್ಥಿಮತೆ